ಮೀಟರ್ಸ್ ನಲ್ಲಿ ಅವಳನ್ನ ಕೂಡಿಸಿ ನಾನೊಂದು 100 meters ಹಿಂದ್ಗಡೆಯಿಂದ ಅವಳಿಗೆ ನನ್ನ ಇನ್ಸ್ಟ್ರಕ್ಷನ್ಸ್ ಅವಳು ಕೇಳಬೇಕು ಅಂತ ಹೇಳಿದ್ರೆ ಅಂಡ್ ಶಿ ಇಸ್ ಗ್ರೇಟ್. ಇದಕ್ಕೂ ನಂತರ ಟೀಮ್ ಸಪೋರ್ಟ್ ತುಂಬ ಚೆನ್ನಾಗಿತ್ತು. ಅಂದರೆ ಪ್ರೊಡಕ್ಷನ್ ಟೀಮಲ್ಲಿ ಚಾಲಿಗೆ ಇಂತಿಂಥದ್ದು ಬೇಕು ಅಂತ ಹೇಳಿದ್ರೆ ಎಲ್ಲ ರೆಡಿಯಾಗಿ ಇಟ್ಕೊಳ್ತಾ ಇದ್ರು. ಅಂದರೆ ಈ ಲೈಟಿಂಗ್ ಅಲ್ಲಿ ಇರ್ಬೋದು ಅಥವಾ ಆ ಕ್ರೂ ಇರ್ಬೋದು, 100-120 ಜನ ಏನಿದ್ರು ಶೂಟ್ ನಡಿಬೇಕಾದ್ರೆ ಆ ಒಂದು ಪ್ರಾಪರ್ ಡಿಸಿಪ್ಲಿನ್ನ ಮೇಂಟೈನ್ ಮಾಡ್ತಾ ಇದ್ರು. ಚಾರ್ಲಿ ಬರ್ತಿದ್ದಾಳೆ ಪರ್ಫಾರ್ಮ್ ಮಾಡೋದಕ್ಕೆ ಸೆಟ್ಗೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆ ಪಿನ್ ಡ್ರಾಪ್ ಸೈಲೆನ್ಸ್ನ ಮೇಂಟೈನ್ ಮಾಡ್ತಾ ಇದ್ರು. ಒಂದ್ ಚೂರು ಸೌಂಡ್ ಬಂದ್ರು ಕೂಡ ಅವ್ಳಿಗೆ ಡಿಸ್ಟರ್ಬ್ ಆಗ್ತಿರೋದ್ರಿಂದ ಆ ಒಂದು ಇಡೀ ಮೂವಿ ಈ ಡಿಸಿಪ್ಲಿನ್ನ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಮೋರ್ ಓವರ್ ಡೈರೆಕ್ಟರ್ ಕಿರಣ್ ರಾವ್ ಸರ್ಗೂ ಮತ್ತೆ ರಕ್ಷಿತ್ ಸರ್ ಹ್ಯಾವ್ ಟು ಅಪ್ರಿಷಿಯೇಟ್ ದ ಪೇಷನ್ಸ್. ಅವರು ಪೇಷನ್ಸ್ ಆಗಿ ವೆಯ್ಟ್ ಮಾಡಿ ಕೆಲವೊಮ್ಮೆ ಟಾಸ್ಕ್ ಮಾಡದೆ ಎಲ್ಲೊಂದ್ ಕಡೆ ಸ್ಯಾಚುರೇಷನ್ ಪಾಯಿಂಟ್ ಇಂದ ರೀಚ್ ಆಗ್ತಾ ಇತ್ತು ಅವಳು ಮಾಡದೆ ಇದ್ದಿದ್ದಕ್ಕೆ. ಸೊ ಆ ಟೈಮಲ್ಲೂ ಸಹ ಅವರು ಪೇಷನ್ಸ್ನ ವೆಯ್ಟ್ ಮಾಡಿ ಅವಳು ಪರ್ಫಾರ್ಮ್ ಮಾಡಿದ್ಮೇಲೆ ಶೂಟ್ ರ್ಯಾಪ್ ಅಪ್ ಆಗ್ತಾ ಇತ್ತು. ಕೆಲವೊಮ್ಮೆ ಕೆಲವೊಂದು ಸಂದರ್ಭದಲ್ಲಿ ವಿ ಹ್ಯಾವ್ ಶಾರ್ಟ್ ಫಾರ್ 48 hours ಕಂಟಿನ್ಯೂಸ್ಲಿ 48 hours 3 ದಿನ ಕಾಲ ಕಂಟಿನ್ಯೂಸ್ ಶೂಟ್ ಮಾಡಿದ್ದೀವಿ. ಸೊ ಎಸ್, ದಿಸ್ ಇಸ್ ಆಲ್ ಅಬೌಟ್ ಚಾರ್ಲಿ. ಆ್ಯಂಡ್ ಎಸ್, ಅವಳಿಗೆ ಒಂದು ಮೇನ್ ಥ್ಯಾಂಕ್ಸ್ ಹೇಳ್ಬೇಕು ನಾನು. ದಟ್ಸ್ ಇಟ್.